ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ. ಇವತ್ತು ನಾನು ಅಡಿಕೆ ಮೊಳಕೆ ತಯಾರಿಸುವ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನೀವು ಅಡಿಕೆ ಮೊಳಕೆಯನ್ನು ತಯಾರಿಸಲು ಸುಮಾರು 15-35 ವರ್ಷದ ಮಧ್ಯಮ ವಯಸ್ಸಿನ ಮರಗಳನ್ನು ಚೂಸ್ ಮಾಡಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಮಧ್ಯಮ ವಯಸ್ಸಿನ ಮರಗಳನ್ನು ಚೂಸ್ ಮಾಡಿಕೊಂಡು ಅದರಲ್ಲಿ ಹಣ್ಣಾಗಿರುವ ಅಡಿಕೆಗಳನ್ನು ನೀವು ಚೂಸ್ ಮಾಡಬೇಕು. ಈ ರೀತಿ ಮಧ್ಯಮ ವಯಸ್ಸಿನ ಮರಗಳನ್ನು ನೀವು ಚೂಸ್ ಮಾಡುವಾಗ ಅದರಲ್ಲಿ ತುಂಬ ಚೆನ್ನಾಗಿ ಎಲೆಗಳಿರಬೇಕು ಹಾಗೂ ಪ್ರತಿ ವರ್ಷವೂ ಉತ್ತಮ ಇಳುವರಿ ನೀಡುತ್ತಿರಬೇಕು. ಅಡಿಕೆಯನ್ನು ಕಲೆಕ್ಟ್ ಮಾಡಿದ ಮೇಲೆ ಸುಮಾರು 35 ಗ್ರಾಮ್ಗಿಂತ ಹೆಚ್ಚಿಗೆ ಇರುವ ಅಡಿಕೆಯನ್ನು ಹುಡುಕಬೇಕು. ಇದಾದ ಮೇಲೆ ನೀವು ಸೀಡ್ಸ್ ಬೆಡ್ಡನ್ನು ಯಾವ ರೀತಿ ಮಾಡಬೇಕೆಂದರೆ, ನೀವು ಓಪನ್ ಜಾಗದಲ್ಲಿ ಸಮತಟ್ಟಾದ ಜಾಗವನ್ನು ಹುಡುಕಿ, ಅಂದರೆ ನೆರಳುಗಳು ಇಲ್ಲದ ಜಾಗವನ್ನು ಹುಡುಕಿ, ಅದರಲ್ಲಿ 4-5 ಇಂಚ್ವರೆಗೆ ಮಣ್ಣನ್ನು ಸಡಿಲಗೊಳಿಸಿ ಅದಕ್ಕೆ ಮರಳನ್ನು ಹಾಕಬೇಕು. ಈ ರೀತಿ ಮರಳನ್ನು ನೀವು ನಿಮ್ಮ ರಸ್ತೆಯ ಬದಿಯಲ್ಲಿ ಸಿಗುವ ಚರಂಡಿಗಳಿಂದ ಕೂಡ ಕಲೆಕ್ಟ್ ಮಾಡಬಹುದು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಲ್ಲ, ಈ ರೀತಿ ರಸ್ತೆಯ ಬದಿಯಲ್ಲಿ ಸಿಗುವ ಚರಂಡಿಯ ಮರಳುಗಳನ್ನು ಕೂಡ ನೀವು ಕಲೆಕ್ಟ್ ಮಾಡಬಹುದು. ಈ ರೀತಿಯ ಮರಳುಗಳನ್ನು ಕಲೆಕ್ಟ್ ಮಾಡಿದ ಮೇಲೆ ನೀವು ಜರಡಿ ಮಾಡಬೇಕು. ಯಾಕೆಂದರೆ ರಸ್ತೆಯ ಬದಿಯಲ್ಲಿ ಮರಳು ಕಲೆಕ್ಟ್ ಮಾಡುವಾಗ ಅದರಲ್ಲಿ ಕಸ ಕಡ್ಡಿಗಳು ಜಾಸ್ತಿ ಇರೋದರಿಂದ ಅದನ್ನು ಜರಡಿ ಮಾಡಿ ನಿಮ್ಮ ಸೀಡ್ಸ್ ಬೆಡ್ಡಿಗೆ ಯೂಸ್ ಮಾಡಬಹುದು. ಸೀಡ್ಸ್ ಬೆಡ್ಡಿಗೆ ಸಗಣಿ ಗೊಬ್ಬರ ಕೂಡ ನೀವು ಜರಡಿ ಮಾಡಿ ಹಾಕುವುದು ಒಳ್ಳೆಯದು. ಸಗಣಿ ಗೊಬ್ಬರ ಅಂದರೆ ಒಣಗಿದ ಸಗಣಿ ಗೊಬ್ಬರವನ್ನು ಹಾಕಬೇಕು. ಇದನ್ನೆಲ್ಲವನ್ನು ಸೀಡ್ಸ್ ಬೆಡ್ಡಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೀಡ್ಸ್ ಬೆಡ್ ಬಂದು 10x4 ಸೈಜ್ ಇದ್ದರೆ ಸಾಧಾರಣವಾಗಿ ನಿಮಗೆ ಮರಳು ಬಂದು 4 ಬುಟ್ಟಿಯಷ್ಟು ಬೇಕಾಗುತ್ತದೆ. ಹಾಗೂ ನೀವು ಇದಕ್ಕೆ 1% ಸುಣ್ಣವನ್ನು ಆ್ಯಡ್ ಮಾಡಬೇಕು. 1% ಸುಣ್ಣ ಎಂದರೆ ನೀವು 10x4 ಸೀಡ್ಸ್ ಬೆಡ್ಡಿಗೆ 10 kg ಸುಣ್ಣವನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ನೀವು ಮರಳು ಹಾಗೂ ಮಣ್ಣು, ಸುಣ್ಣ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ, ನಿಮ್ಮ ಹತ್ರ ಕಾಂಪೋಸ್ಟ್ ಇದ್ದರೆ ಕಾಂಪೋಸ್ಟ್ ಕೂಡ ಮಿಕ್ಸ್ ಮಾಡಬಹುದು. ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ನೋಡಿ, ಅಡಿಕೆಯ ಟಾಪ್ ಲೇಯರನ್ನು ತೆಗೆಯಬೇಕು. ಅಂದರೆ ಅಡಿಕೆ ಸೀಡ್ಸಲ್ಲಿ ಟಾಪ್ ಮೇಲಿನ ಒಂದು ಪೋರ್ಷನ್ ಇದೆಯಲ್ಲ, ಇದನ್ನು ತೆಗೆಯಬೇಕು. ನೀವು ಲಾರ್ಜ್ ವಾಲ್ಯೂಮ್ ಮಾಡೋದಾದರೆ 1 kg 50 ಮೊಳಕೆಯನ್ನು ತಯಾರು ಮಾಡಬಹುದು. ಹಾಗಾಗಿ ಈ ರೀತಿ ಲಾರ್ಜ್ ವಾಲ್ಯೂಮ್ ಮಾಡುವಾಗ ಮೇಲಿನ ಸಿಪ್ಪೆ ತೆಗೆಯಲು 1 ಬ್ಯಾಗಲ್ಲಿ ನೀವು ಅಡಿಕೆಯನ್ನು ಹಾಕಿ 1 ದಿನ ಕಟ್ಟಿ ಇಟ್ಟರೆ ಮಾರನೇ ದಿನ ಅದು ಉದುರಿ ಹೋಗುತ್ತದೆ. ಇದಾದ ಮೇಲೆ ನೋಡಿ, ನಾವು ಪ್ರಿಪೇರ್ ಮಾಡಿದ ಸೀಡ್ಸ್ ಬೆಡ್ಡಲ್ಲಿ 2-2.5 ಇಂಚ್ ಗ್ಯಾಪಲ್ಲಿ ಅಡಿಕೆ ಮೊಯನ್ನು ಈ ರೀತಿ ಹಾಕಬೇಕು. ತುಂಬ ಆಳದಲ್ಲಿ ಹಾಕಬಾರದು. ಹಾಗೂ ನೋಡಿ, ಈ ರೀತಿ ಸಾಲಾಗಿ ಜೋಡಿಸುತ್ತಾ ಬರಬೇಕು. 10x4 ಸೈಜಿನ ಸೀಡ್ಸ್ ಬೆಡ್ಡಲ್ಲಿ ಸುಮಾರು 500 ಸ್ಯಾಪ್ಲಿಂಗ್ ಅಂದರೆ 500 ಮೊಳಕೆಯನ್ನು ತಯಾರು ಮಾಡಬಹುದು. ಅಂದರೆ 10 kg ಅಡಿಕೆ ಬೇಕಾಗುತ್ತದೆ. ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಮೊಳಕೆಯನ್ನು ಹಾಕಬೇಕು. ಇದರಿಂದ ನಮಗೆ ಮೊಳಕೆ ಉತ್ತಮವಾಗಿ ಬರುತ್ತದೆ. ಹಾಗೂ ಸುಣ್ಣ ಮತ್ತು ಮರಳು ಮಿಶ್ರಣ ಮಾಡುವುದರಿಂದ ಮಣ್ಣು ತುಂಬ ಸಡಿಲವಾಗಿದ್ದು ಬೇರುಗಳ ಬೆಳವಣಿಗೆಗೆ ಸಹಾಯವಾಗುತ್ತದೆ. ಹಾಗೂ ಸುಣ್ಣ ಮಿಕ್ಸ್ ಮಾಡುವುದರಿಂದ ಮಣ್ಣಿನ ಕ್ಷಾರಾಂಶವನ್ನು ಕಡಿಮೆ ಮಾಡುತ್ತದೆ. ಹಾಗಾಗಿ ಇದೆರಡನ್ನು ಮಿಕ್ಸ್ ಮಾಡೋದು ತುಂಬ ಒಳ್ಳೆಯದು. ಹಾಗೂ ಈ ಮಣ್ಣಲ್ಲಿ ನೀವು ಒಣಗಿದ ಸಗಣಿ ಗೊಬ್ಬರ ಇದ್ದರೆ ಅದನ್ನು ಕೂಡ ಮಿಕ್ಸ್ ಮಾಡಬಹುದು. ಸಗಣಿ ಗೊಬ್ಬರ ಇಲ್ಲದಿದ್ದರೆ ಸುಣ್ಣ ಮತ್ತು ಮರಳನ್ನು ಮಣ್ಣಿನೊಂದಿಗೆ ಮಿಶ್ರಣ ಮಾಡಿದರೆ ಸಾಕು. ನೋಡಿ, ಈ ರೀತಿ ಅಡಿಕೆಯನ್ನು ಹಾಕಿದ ಮೇಲೆ ತೆಳುವಾಗಿ ಮಣ್ಣನ್ನು ಹರಡಿಸಬೇಕು. ಈ ಮಣ್ಣನ್ನು ಹರಡಿಸುವಾಗ ಮೊದಲು ತುದಿಯ ಪಾರ್ಟ್ ಸ್ವಲ್ಪ ಆದರೂ ಓಪನ್ ಆಗಿರುವಂತೆ ಹಾಕಬೇಕು. ನೋಡಿ, ಈಗ ನಾವು ಮಣ್ಣು ಹಾಕಿದ ಮೇಲೆ ತುದಿಯ ಸ್ವಲ್ಪ ಪಾರ್ಟ್ ಓಪನ್ ಆಗಿ ಕಾಣ್ತಾ ಇದೆಯಲ್ಲ, ಈ ರೀತಿ ಅಡಿಕೆಯನ್ನು ಹಾಕಬೇಕು. ಇದಾದ ಮೇಲೆ ನೀರು ಹಾಕಬೇಕು. ಅದಾದ ಮೇಲೆ ಪ್ಯಾಡಿಸ್ಟ್ರಾ ಅಂದರೆ ಭತ್ತದ ಹುಲ್ಲನ್ನು ತೆಳುವಾಗಿ ಹರಡಿಸಬೇಕು. ಇದನ್ನು ತೆಳುವಾಗಿ ಹರಡಿಸುವುದರಿಂದ ಈ ಭತ್ತದ ಹುಲ್ಲು ಮಾಯಿಶ್ಚರನ್ನು ಹೋಲ್ಡ್ ಮಾಡಿ ಇಟ್ಟುಕೊಳ್ಳುತ್ತದೆ. ಹಾಗೂ
ಮಣ್ಣು ಅಂದರೆ ಮಣ್ಣು ಕೊಚ್ಚಿಕೊಂಡು ಹೋಗೋದಾಗಿ ನೋಡಿಕೊಳ್ಳುತ್ತದೆ. ಅಂದರೆ ನಾವು ನೀರು ಹಾಕುವಾಗ ಮಣ್ಣು ಕೊಚ್ಚಿಕೊಂಡು ಹೋಗೋದಾಗಿ ನೋಡಿಕೊಳ್ಳುತ್ತದೆ, ಹಾಗೂ ನಾವು ಹಾಕುವ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತದೆ, ಮಾಯಿಶ್ಚರ್ ಹಿಡಿದಿಟ್ಟುಕೊಳ್ಳುತ್ತದೆ. ನೋಡಿ, 18ನೇ ದಿನಕ್ಕೆ ಸಣ್ಣದಾಗಿ ಓಪನ್ ಆಗಿರುತ್ತದೆ. ಹಾಗೂ ಈಗ ನಾನು ತೋರಿಸ್ತಿರೋದು ಬಂದು 70-80 ದಿನದ ಗಿಡ, ಅಂದರೆ 70-80 ದಿನಕ್ಕೆ ನಿಮ್ಮ ಅಡಿಕೆ ಈ ರೀತಿ ಇಷ್ಟು ದೊಡ್ಡ ಮೊಳಕೆ ಬಂದಿರುತ್ತದೆ. ಎಲೆಗಳು 2-4 ಎಲೆಗಳು ಕಾಣ್ತಾ ಇರುತ್ತೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ ಹಾಗೆ, ಇವಾಗ ನೋಡಿ 2-4 ಎಲೆಗಳು ಕಾಣಿಸ್ತಾ ಇರುವಾಗ ನಾವು ಈ ಬೆಡ್ಡಿಂದ ಅಡಿಕೆ ಸಸಿಯನ್ನು ತೆಗೆದು ಬುಟ್ಟಿಗೆ ಹಾಕಬಹುದು. ನೋಡಿ, ಇಲ್ಲಿ ನಾವು ಮರಳು ಯಾಕೆ ಜಾಸ್ತಿ ಮಿಕ್ಸ್ ಮಾಡ್ತೀವಿ ಅಂದರೆ, ಮರಳು ಮಿಕ್ಸ್ ಮಾಡೋದರಿಂದ ಈ ಮೊಳಕೆಯನ್ನು ಬೆಡ್ಡಿಂದ ತುಂಬ ಸುಲಭವಾಗಿ ತೆಗೆಯಬಹುದು. ಇವಾಗ ನಾನು 1 ಅಡಿಕೆ ಮೊಳಕೆಯನ್ನು ತೆಗೆದು ಬಾಸ್ಕೆಟ್ಗೆ ಹಾಕಿ ತೋರಿಸ್ತೀನಿ. ಅಂದರೆ ನೋಡಿ, ಈ 90 ದಿನಗಳ ಗಿಡ, ಈಗ ನಾನು ತೋರಿಸ್ತಿರೋದು 90 ದಿನಗಳ ಗಿಡ, 90 ದಿನಗಳಾದ ನಂತರ ಇದನ್ನು ನಾವು ಪಾಲಿಥಿನ್ ಬುಟ್ಟಿಯಲ್ಲಿ ಬೆಳೆಸುವುದು ತುಂಬ ಉತ್ತಮ. ನೋಡಿ, ಇದನ್ನು ನಾನು ತೆಗೆದು ಪಾಲಿಥಿನ್ ಬುಟ್ಟಿಗೆ ಕೂಡ ಹಾಕುವುದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ಅಡಿಕೆ ಮೊಳಕೆಯನ್ನು ತೆಗೆದು ಅದರ ಬೇರುಗಳನ್ನು ಸ್ವಲ್ಪ ಕಟ್ ಮಾಡಬೇಕು. ಅಂದರೆ ನಾನು ಬಾಸ್ಕೆಟ್ಗೆ ಹಾಕುವಾಗ ಅದರ ಬೇರುಗಳನ್ನು ಕಟ್ ಮಾಡಬೇಕು. ಬಾಸ್ಕೆಟ್ಗೆ ಯಾಕೆ ಹಾಕಬೇಕೆಂದರೆ ಇಷ್ಟು ಸಣ್ಣ ಮೊಳಕೆಯನ್ನು ನೆಡುವುದಕ್ಕೆ ಸಾಧ್ಯವಿಲ್ಲ. ಬಾಸ್ಕೆಟಲ್ಲಿ ನಾವು 12-18 ತಿಂಗಳು ಅಥವಾ 1-2 ವರ್ಷದವರೆಗೆ ಕೂಡ ಬಾಸ್ಕೆಟಲ್ಲಿ ಬೆಳೆಸಿ ನಾವು ನೆಟ್ಟರೆ ತುಂಬ ಒಳ್ಳೆಯದು. ಯಾಕೆಂದರೆ ಬಾಸ್ಕೆಟಲ್ಲಿ ನಾವು ಕೇರ್ ಮಾಡಿದರೆ ಅಡಿಕೆ ಗಿಡದ ಬೆಳವಣಿಗೆ ತುಂಬ ಉತ್ತಮವಾಗಿರುತ್ತದೆ. ಹಾಗಾಗಿ ಬಾಸ್ಕೆಟಲ್ಲಿ ಬೆಳೆಸೋದು ಉತ್ತಮ. ನೋಡಿ, ಇಲ್ಲಿ ನಾನು ತಾಯಿ ಬೇರನ್ನು ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ, ಇಲ್ಲಾದರೆ ನಾವು ಬಾಸ್ಕೆಟ್ಗೆ ಹಾಕುವಾಗ ಬೆಂಟ್ ರೂಟ್ ಆಗುತ್ತದೆ. ಹಾಗಾಗಿ ತಾಯಿ ಬೇರನ್ನು ಸ್ವಲ್ಪ ಕಟ್ ಮಾಡಿ ಬೆಂಟ್ ರೂಟನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನೋಡಿ, ಉದ್ದವಾಗಿ ಬೆಳೆದಿರೋ ಎಲ್ಲ ಬೇರುಗಳನ್ನು ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಬೇರುಗಳನ್ನು ಕಟ್ ಮಾಡಿದ ಮೇಲೆ ಬುಟ್ಟಿಗೆ ಹಾಕಬೇಕು. ಈ ಬುಟ್ಟಿ ಸೈಜ್ ಬಂದು 1 ಅಡಿ ಆಳ, ಅಂದರೆ 1 ಅಡಿ ಎತ್ತರ ಇರಬೇಕು. ಹಾಗೆ ಮಿನಿಮಮ್ 8 ಇಂಚ್ ಅಗಲ ಇದ್ದರೆ ಸಾಕು. ಅಂದರೆ ಯಾಕೆ ಆಳ ಜಾಸ್ತಿ ಬೇಕಂದರೆ, ನಾವು 1-2 ವರ್ಷ ಇಡುವುದರಿಂದ ಬೇರುಗಳು ತುಂಬ ಆಳವಾಗಿ ಬೆಳೆಯುವುದರಿಂದ 1 ಅಡಿ ಆಳದ ಬಾಸ್ಕೆಟನ್ನು ಚೂಸ್ ಮಾಡುವುದು ತುಂಬ ಒಳ್ಳೆಯದು. ನೋಡಿ, ಈಗ ನಾನು 1 ಅಡಿ ಆಳದ ಬಾಸ್ಕೆಟಲ್ಲಿ ಅಡಿಕೆ ಗಿಡವನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀನಿ. ಅಂದರೆ ಸೀಡ್ಸ್ ಬೆಡ್, 90 ದಿನ ತನಕ ಅಡಿಕೆ ಮೊಳಕೆಯನ್ನು ಸೀಡ್ಸ್ ಬೆಡ್ಡಲ್ಲಿ ಇಡಬೇಕು. 90 ದಿನ ಆದ ಮೇಲೆ ಮೊಳಕೆಯನ್ನು ತೆಗೆದು ಈ ರೀತಿ ನಾವು ಬುಟ್ಟಿಗೆ ಹಾಕಬೇಕು. ಹಾಗೆಯೇ ನಿಮಗೆ ಇನ್ನೊಂದು ಡೌಟ್ ಬರಬಹುದು, ನಾವು ಮೊಳಕೆ ಅಂದರೆ ಸೀಡ್ಸ್ ಬೆಡ್ಗೆ ಹಾಕಿರೋ ಹುಲ್ಲನ್ನು ಯಾವಾಗ ತೆಗೆಯಬೇಕು ಅಂತೇಳಿ. 18-20ನೇ ದಿನದಲ್ಲಿ ನೀವು ಹಾಕಿರೋ ಭತ್ತದ ಹುಲ್ಲನ್ನು ತೆಗೆಯಬೇಕು. ಯಾಕೆಂದರೆ 18ನೇ ದಿನದಲ್ಲಿ ಸಣ್ಣ ಸಣ್ಣ ಮೊಳಕೆ ಒಡೆದಿರುತ್ತದೆ, ಸ್ವಲ್ಪ ಸ್ವಲ್ಪ ಕಾಣ್ತಾ ಇರುತ್ತದೆ. ಆ ಸಮಯದಲ್ಲಿ ನೀವು ಹುಲ್ಲನ್ನು ತೆಗೆಯಬೇಕಾಗುತ್ತದೆ. ನೋಡಿ, ಇವಾಗ 90 ದಿನದ ಮೊಳಕೆಯನ್ನು ಬುಟ್ಟಿಗೆ ಹಾಕ್ತಾ ಇದ್ದೀವಿ. ಈ ರೀತಿ ಬುಟ್ಟಿಗೆ ಹಾಕಿದ ಮೇಲೆ ನಾವೇನು ಮಾಡ್ತೀವಿ ಅಂದರೆ 1-2 ವರ್ಷದವರೆಗೆ ನರ್ಸರಿಯಲ್ಲಿ ಮೇಂಟೈನ್ ಮಾಡ್ತೀವಿ. ಯಾಕೆಂದರೆ ಗಿಡದ ಎತ್ತರ ಜಾಸ್ತಿ ಆಗಿ ಇದ್ದಾಗ ಮಾತ್ರ ನಮ್ಮ ಅಡಿಕೆಯು ಫೀಲ್ಡಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತದೆ. ಹಾಗೆ ಅಡಿಕೆಯನ್ನು ನಾವು ಮೊಳಕೆಗೆ ತೆಗೆದುಕೊಳ್ಳುವಾಗ 35 ಗ್ರಾಮ್ಗಿಂತ ಮೇಲ್ಪಟ್ಟ ಅಡಿಕೆಯನ್ನೇ ತೆಗೆದುಕೊಳ್ಳಬೇಕು. ಯಾಕೆಂದರೆ ಆ ಅಡಿಕೆಯು ತುಂಬ ಚೆನ್ನಾಗಿ ಬೆಳೆಯುತ್ತದೆ ಹಾಗೂ ಅದರಲ್ಲಿ ಉತ್ತಮ ಇಳುವರಿ ದೊರೆಯುತ್ತದೆ. ಹಾಗೂ ನೀವು ಅಡಿಕೆ ಚೂಸ್ ಮಾಡುವಾಗ ಕೂಡ ಯಾವ ಅಡಿಕೆ ಮರದಲ್ಲಿ ಉತ್ತಮ ಇಳುವರಿ ದೊರೆಯುತ್ತದೆ ಹಾಗೂ ಅಡಿಕೆ ಗಿಡದ ಕಂಡೀಷನ್ ಅಂದರೆ ತುಂಬ ಹೆಲ್ತಿಯಾಗಿದೆ, ಅದನ್ನು ಚೂಸ್ ಮಾಡಬೇಕು. ನೋಡಿ, ಇದು ಬಂದು 2 ವರ್ಷದ ಗಿಡ. ನೋಡಿ, ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತೇಳಿ ಇದನ್ನು ನಾವು ಫೀಲ್ಡಿಗೆ ಪ್ಲ್ಯಾಂಟ್ ಮಾಡಬಹುದು. ಅಂದರೆ ಇವಾಗ ನಾನು ಇಷ್ಟು ಎತ್ತರ ಬೆಳೆದಿರೋ ಅಡಿಕೆ ಗಿಡವನ್ನು ಪ್ಲ್ಯಾಂಟ್ ಮಾಡಿದರೆ ನನಗೆ ಉತ್ತಮವಾದ ರಿಸಲ್ಟ್ ಸಿಗುತ್ತದೆ. ಹಾಗಾಗಿ ನೀವು ಕೂಡ ಈ ರೀತಿ ಸುಲಭವಾಗಿ ಅಡಿಕೆ ಗಿಡವನ್ನು ಬೆಳೆಸಬಹುದು. ಇದೇ ನೀವು ನರ್ಸರಿಯಲ್ಲಿ ಹೋಗಿ ಬೈ ಮಾಡುವುದಾದರೆ ಸಾಧಾರಣವಾಗಿ 1 ಗಿಡಕ್ಕೆ 30-35 ರೂಪಾಯಿ ತೆಗೆದುಕೊಳ್ಳುತ್ತಾರೆ. ಆದರೆ ನೀವಾಗಿ ಮಾಡಿದರೆ ನಿಮಗೆ 10-15 ರೂಪಾಯಿ ಒಳಗೆ ಆಗುತ್ತದೆ. ಇದಾದ ಮೇಲೆ
ಟೂ ಬೈ ಟೂ ಬಾಕ್ಸ್ ಗುಂಡಿಯನ್ನು ಮಾಡಬೇಕಂದರೆ ಚೌಕಾಕಾರದ ಒಂದು ಗುಂಡಿಯನ್ನು ಮಾಡಿ ಅದರ ಒಳಗೆ ಒಂದು ಸಣ್ಣ ಗುಂಡಿಯನ್ನು ಮಾಡಬೇಕು. ಹಾಗಾಗಿ ಈ ರೀತಿ ಗುಂಡಿ ಮಾಡುವುದರಿಂದ ಪೋಸ್ಟ್ ಮಾನ್ಸೂನ್ ಈ ರೀತಿ ಗುಂಡಿ ಮಾಡೋದು ತುಂಬ ಉತ್ತಮ. ಯಾಕೆಂದರೆ ನೀವು ಪ್ರೀ ಮಾನ್ಸೂನ್ ಮಾಡಿದರೆ ಈ ರೀತಿಯ ಗುಂಡಿಯಲ್ಲಿ ನೀರು ನಿಂತು ನಿಮ್ಮ ಗಿಡ ಕೊಳೆತು ಹೋಗುತ್ತದೆ. ಪೋಸ್ಟ್ ಮಾನ್ಸೂನಲ್ಲಿ ಮಾಡಿ ಅಡಿಕೆ ಗಿಡವನ್ನು ನೆಡಬೇಕು. ನೋಡಿ, ಈ ರೀತಿ ಪೋಸ್ಟ್ ಮಾನ್ಸೂನಲ್ಲಿ ಅಡಿಕೆ ಗಿಡವನ್ನು ನೆಟ್ಟ ನಂತರ ಅಡಿಕೆ ಗಿಡ ಬೆಳೆಯುತ್ತಾ ಬರುವಾಗ ಈ ಗುಂಡಿಯಲ್ಲಿ ನಾವು ಕಾಂಪೋಸ್ಟ್ ಅಥವಾ ಇತರ ಸಾವಯವ ಗೊಬ್ಬರಗಳನ್ನು ಹಾಕಿ ತುಂಬಿಸುತ್ತಾ ಬರಬೇಕು. ಈ ರೀತಿ ತುಂಬಿಸುತ್ತಾ ಬಂದಾಗ ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟ್ ಆಗುವಾಗ ಗುಂಡಿಯೂ ಕೂಡ ಮುಚ್ಚಿರುತ್ತದೆ ಹಾಗೂ ನಿಮ್ಮ ಅಡಿಕೆ ಗಿಡದ ಬೆಳವಣಿಗೆ ಕೂಡ ತುಂಬ ಉತ್ತಮವಾಗಿರುತ್ತದೆ. ಹಾಗಾಗಿ ನೀವು ಕೂಡ ಈ ರೀತಿ ಅಡಿಕೆ ಗಿಡವನ್ನು ಆಳದಲ್ಲಿ ನೆಡುವುದು ತುಂಬ ಉತ್ತಮ. ಯಾಕೆಂದರೆ ಅಡಿಕೆ ಗಿಡದ ಬೇರುಗಳು ಆಳವಾಗಿ ಹೋಗುವುದಿಲ್ಲ. ಹಾಗಾಗಿ ನಾವೇ ತುಂಬ ಗುಂಡಿ ಮಾಡಿ ಅಡಿಕೆ ಗಿಡವನ್ನು ನೆಡಬೇಕು. ಇದರಿಂದ ಅಡಿಕೆ ಗಿಡವು ತುಂಬ ಗಾಳಿ ಬಂದಾಗ ದೊಡ್ಡದಾದ ಅಡಿಕೆ ಮರಗಳು ಗಾಳಿಯಲ್ಲಿ ಬೀಳುವುದಿಲ್ಲ. ಹಾಗಾಗಿ ಸಣ್ಣ ಗಿಡಗಳನ್ನು ತುಂಬ ಆಳದಲ್ಲಿ ನೆಡುವುದರಿಂದ ಗಿಡಗಳು ಗಟ್ಟಿಯಾಗಿರುತ್ತದೆ. ಹಾಗೆಯೇ ಕಾಂಪೋಸ್ಟ್ ಹಾಕಿ ಆ ಗುಂಡಿಯನ್ನು ಮುಚ್ಚುತ್ತಾ ಬರಬೇಕು. ಅಡಿಕೆ ಗಿಡಕ್ಕೆ ಬೇಸಿಗೆಯಲ್ಲಿ ನೀರಿನ ಅವಶ್ಯಕತೆ ಇರುವುದರಿಂದ ನವಂಬರ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ, ಮಾರ್ಚ್ ಏಪ್ರಿಲ್ ಮೇ ತಿಂಗಳವರೆಗೆ ಕೂಡ ನೀರು ಕೊಡಬೇಕಾಗುತ್ತದೆ. ಹಾಗೂ ಅಡಿಕೆಗೆ ಫಾಸ್ಫರಸ್ನ ಅವಶ್ಯಕತೆ ಸ್ವಲ್ಪ ಕಡಿಮೆ ಇರುವುದರಿಂದ ನೀವು ಎನ್ ಪಿ ಕೆಯಲ್ಲಿ ಕೆ ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತದೆ. ಈ ರೀತಿ ಮಾಡಿದರೆ ನಿಮಗೆ ಅಡಿಕೆಯಲ್ಲಿ ಉತ್ತಮ ಆದಾಯ ದೊರೆಯುತ್ತದೆ. ಹಾಗಾಗಿ ನೀವು ಕೂಡ ನಿಮ್ಮದೇ ಸ್ವಂತ ಅಡಿಕೆ ಮೊಳಕೆಯನ್ನು ತಯಾರಿಸಿ ಕಡಿಮೆ ಖರ್ಚಿನಲ್ಲಿ ಗಿಡಗಳನ್ನು ಬೆಳೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.